ಪೊಲೀಸರ ಬಗ್ಗೆ ಯಾರೇನೇ ಅಂದ್ಕೊಂಡಿರ್ಬೋದು, ಆದರೆ ಪೊಲೀಸರಲ್ಲೂ ದಿಟ್ಟ ಮತ್ತು ಧೈರ್ಯಶಾಲಿ ಅಧಿಕಾರಿಗಳಿರ್ತಾರೆ. ಅಸಾಧ್ಯ ಕೇಸ್ಗಳನ್ನು ಭೇದಿಸಿ ಸಾಹಸ ಮೆರೆದಿರ್ತಾರೆ. ಅಂಥ ಚಾಣಾಕ್ಷ ಅಧಿಕಾರಿಗಳೇ ನಮ್ಮ ಸೂಪರ್ ಕಾಪ್ಗಳು. ಅಂದಹಾಗೆ ಇವತ್ತಿನ ಸೂಪರ್ ಕಾಪ್ ಯಾರು? ಇದು ಬೆಂಗಳೂರು ಪೊಲೀಸರ ಬಿಗ್ಗೆಸ್ಟ್ ಕಾರ್ಯಾಚರಣೆ. ಹಿಂದೆ ನಡೆದಿಲ್ಲ, ಮುಂದೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಸರಿಸುಮಾರು 200 ಹೆಚ್ಚು ಪೊಲೀಸರು ಶಸ್ತ್ರಸಜ್ಜಿತರಾಗಿ ಸಕಲ ರೀತಿಯಲ್ಲೂ ಸಿದ್ಧರಾಗಿ ಹೊರಟು ನಿಂತಿದ್ರು. ಆದರೆ ಈ ಟೀಮ್ ಲೀಡ್ ಮಾಡಿದ್ದ 2 DCPಗಳು, ನಗರ ಪೊಲೀಸ್ ಆಯುಕ್ತರು ಹಾಗೂ 4 SIಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕಾರ್ಯಾಚರಣೆ ವಿವರವೇ ಗೊತ್ತಿಲ್ಲ. ಆ 2.5 ಗಂಟೆಗಳ ಟಫೆಸ್ಟ್ ಕಾರ್ಯಾಚರಣೆಯ ಅಂತ್ಯದಲ್ಲಿ ಸಿಕ್ಕಿದ್ದು ಭರ್ಜರಿ ಬೇಟೆ. ಕೇಂದ್ರ ವಿಭಾಗದ DCP ದೇವ್ರಾಜ್, ವೈಟ್ಫೀಲ್ಡ್ ವಿಭಾಗದ DCP ಅಬ್ದುಲ್, ACPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಹೀಗೆ 200 ಹೆಚ್ಚು ಸಿಬ್ಬಂದಿ. ದೊಡ್ಡ ಮಟ್ಟದ ಕಾರ್ಯಾಚರಣೆ. ಆದರೆ ಯಾರಿಗೂ ಯಾವ ಕಾರ್ಯಾಚರಣೆ, ಎಲ್ಲಿಗೆ ಹೊರಟು ನಿಂತಿದ್ದೀವಿ ಅನ್ನೋ ಅರಿವೇ ಇಲ್ಲ. ಗೊತ್ತಿದ್ದು ಬರೀ DCPಗಳಿಗೆ ಮಾತ್ರ, 4 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮಾತ್ರ. December 4 ಸಂಜೆ ಕೇಂದ್ರ ವಿಭಾಗದ DCP ದೇವರಾಜ್ ತಮ್ಮ ವಲಯದ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯೊಂದಿಗೆ ರೆಡಿ ಗಿರಿ ಅಂತ ಹೇಳಿದ್ದಾರೆ. ಒಂದೊಂದು ಠಾಣೆಗೂ ಒಂದೊಂದು ಲೊಕೇಶನ್ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್, KR ಪುರಂ, ಹೀಗೆ ವಿವಿಧ ಸ್ಥಳ ತೋರಿಸಿ ಅಲ್ಲಿಗೆ ಬಂದಿರೋದಕ್ಕೆ ಹೇಳಿರ್ತಾರೆ. IT ರೇಡ್ ಆಗ್ತಿದೆ, IT ಅಧಿಕಾರಿಗಳು ಸೆಕ್ಯೂರಿಟಿ ಕೇಳಿದ್ದಾರೆ ಅನ್ನೋದಷ್ಟೇ ಮಾಹಿತಿ. ರಾತ್ರಿ 11:30 ಸುಮಾರು ದೇವರಾಜ್ ಸೂಚಿಸಿದ ಜಾಗಕ್ಕೆ ಎಲ್ಲರೂ ಬಂದು ಸೇರಿದ್ದಾರೆ. ತಕ್ಷಣ ಮತ್ತೊಂದು ಮೆಸೇಜ್ ಪಾಸ್ ಆಗಿದೆ. ಹೊಸಕೋಟೆ ಹೈವೇ ಟೋಲ್ ಬಳಿ ಎಲ್ಲರೂ ಅಸೆಂಬಲ್ ಆಗಿ ಅನ್ನೋ ಮಾಹಿತಿ. ವಿವಿಧ ಪೊಲೀಸ್ ಠಾಣೆಯ ಪೊಲೀಸರು ಅಲ್ಲಿ ಸೇರಿದ್ದಾರೆ. ಸರಿಸುಮಾರು 100 ತಂಡ. DCP ದೇವರಾಜ್ ಸೀದಾ ವೈಟ್ಫೀಲ್ಡ್ಗೆ ಹೋಗಿದ್ದಾರೆ. ಅಲ್ಲಿನ DCP ಅಬ್ದುಲ್ ಅಹದ್ ಅದಾಗಲೇ ತಮ್ಮ ತಂಡಗಳನ್ನ ರೆಡಿ ಮಾಡಿದ್ರು. ಆ ತಂಡಗಳೊಂದಿಗೆ 2 DCPಗಳು ಹೊಸಕೋಟೆ ಟೋಲ್ ಬಳಿ ಬಂದಿದ್ದಾರೆ. ಜೊತೆಗೆ 3 KSRP ತಂಡ, ಟೋಟಲ್ 200 ಹೆಚ್ಚು ಪೊಲೀಸರು. ಪ್ರಿಯ ವೀಕ್ಷಕರೇ, ಅದಾಗಲೇ DCPಗಳು ತಮ್ಮ ಕಾರ್ಯಾಚರಣೆಯ ಮಾಹಿತಿಯನ್ನು ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ಗೆ ನೀಡಿ ಅನುಮತಿ ಪಡೆದಿರುತ್ತಾರೆ. ಒಟ್ಟು 3 ಮಾತ್ರ ಕಾರ್ಯಾಚರಣೆ ಮಾಹಿತಿ ಇರುತ್ತೆ. ಜೊತೆಗೆ ಈ ಕಾರ್ಯಾಚರಣೆಗಾಗಿಯೇ 15 ಮಫ್ತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಬಾಲರಾಜ್, ರಾಘವೇಂದ್ರ, ಸುರೇಶ್ ಹಾಗೂ ರಹೀಂಗೆ ಮಾತ್ರ ಕಾರ್ಯಾಚರಣೆ ಏನು, ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿರುತ್ತೆ. ಮಾನ್ಯ ಪೊಲೀಸ್ ಆಯುಕ್ತರ ಅನುಮತಿ ಪಡೆದು ನಮ್ಮ ವಿಭಾಗ, ಕೇಂದ್ರ ವಿಭಾಗದ ಸುಮಾರು 8 ಪೊಲೀಸ್ ಇನ್ಸ್ಪೆಕ್ಟರ್ಸು ಮತ್ತು 10 ಸಬ್ ಇನ್ಸ್ಪೆಕ್ಟರ್ಸು ಮತ್ತು ವೈಟ್ಫೀಲ್ಡ್ ವಿಭಾಗದ DCP ಅಬ್ದುಲ್ ಅಹದ್ ಅವರ 4 ಇನ್ಸ್ಪೆಕ್ಟರ್ಸು, ಒಂದು 10 ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಅವರ ಒಂದು 30 ಸ್ಟಾಫ್, 3 KSRP ವಾಹನಗಳು ಎಲ್ಲ ಸೇರಿ ಸುಮಾರು 200 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬೆಳಗಿನ ಜಾವ 3 ಹಳ್ಳಿಗೆ ನಾವು ದಾಳಿ ಮಾಡಿದ್ವಿ. ಎಸ್, ಅದು ಬೆಂಗಳೂರಿನ ಬಗಲಲ್ಲೇ ಇರುವ ಒಂದು ಹಳ್ಳಿ, ಯಾವ ಪೊಲೀಸರಿಗೋ ಹೋಗಲಾಗದ ಹಳ್ಳಿ. ಅಲ್ಲಿಗೆ ಹೋಗಿ ಅದೊಬ್ಬ ಅಪ್ಪ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಬೇಕಿತ್ತು, ಆದ್ರೆ ಅಲ್ಲಿಗೆ ಹೋದ್ರೆ ಬೀಳೋದೇಟೋ. ಹೀಗಾಗಿಯೇ ಪೊಲೀಸರು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ಕಾರ್ಯಾಚರಣೆ ಹೆಣೆದಿದ್ರು. ಹೊಸಕೋಟೆ ಟೋಲ್ ಬಳಿಯಲ್ಲೇ ಎಲ್ಲಾ ಪೊಲೀಸರಿಗೆ DCPಗಳು ಕಾರ್ಯಾಚರಣೆ ಮಾಹಿತಿ ನೀಡಿದ್ರು. ಕರೆಕ್ಟ್ ಆಗಿ ರಾತ್ರಿ 2:30 ಅತ್ಯಾಧುನಿಕ ಆಯುಧಗಳೊಂದಿಗೆ ಪೊಲೀಸರು ಹೊರಟಿದ್ದಾರೆ. ಖುದ್ದು DCPಗಳೇ ತಂಡವನ್ನ ಲೀಡ್ ಮಾಡ್ತಾ ಇರ್ತಾರೆ. ಅತ್ಯಾಧುನಿಕ ಗನ್ಗಳೊಂದಿಗೆ ಪೊಲೀಸರ ಟೀಮ್ ರೆಡಿಯಾಗಿದೆ. ಮುಂದೆ DCPಗಳ ವಾಹನ, ಹಿಂದೆ ಉಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ತಕ್ಷಣಕ್ಕೆ ನೋಡಿದ್ರೆ ಬೆಂಗಳೂರು ಪೊಲೀಸರೇನು ಯುದ್ಧ ಮಾಡೋಕೆ ಹೊರಟಿದ್ದಾರಾ ಅನ್ಬೇಕು. ಆದ್ರೆ
ನಿಜಕ್ಕೂ ಕೂಡ 200ಕ್ಕೂ ಹೆಚ್ಚು ಪೊಲೀಸರು ಹುಡುಕಿಕೊಂಡು ಹೋಗಿದ್ದು ಅಪ್ಪ ಮಗನನ್ನ ಅನ್ನೋದೇ ಆಶ್ಚರ್ಯ. ಹಾಗಾದ್ರೆ ಆ ಅಪ್ಪ ಮಗ ಮಾಡಿದ್ದೇನು? ಬೆಂಗಳೂರಿನ ಮಟ್ಟಿಗೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ. ಪೊಲೀಸರು ಯಾವತ್ತಿಗೂ ಪ್ರವೇಶಿಸಲಾಗದ ಬೆಂಗಳೂರಿನ ಬಗಲಲ್ಲಿರೋ ಹಳ್ಳಿಗೆ ಪೊಲೀಸರ ದೊಡ್ಡದೊಂದು ಟೀಮ್ ಹೊರಟು ನಿಂತಿದೆ. ಹೊಸಕೋಟೆ ಮೌಲೂರು ಮುಖ್ಯ ರಸ್ತೆಯಿಂದ 4 ಕಿಲೋಮೀಟರ್ ಒಳಭಾಗದಲ್ಲಿರೋ ಹಳ್ಳಿಯದು ಕಟ್ಟಿಗೇನಹಳ್ಳಿ. ಕಟ್ಟಿಗೇನಹಳ್ಳಿಗೆ ಪೊಲೀಸರು ಎಂಟ್ರಿಯಾಗೋ ಹೊತ್ತಿಗೆ ಬೆಳಗಿನ ಜಾವ 2:30 ಸುಮಾರು. ಪೊಲೀಸರಿಗೆ ಅಲ್ಲಿ 5 ಗಂಟೆಯವರೆಗೆ ಮಾತ್ರ ಟೈಮ್. ಆ ಟೈಮ್ನೊಳಗಾಗಿ ಕಾರ್ಯಾಚರಣೆ ಮುಗಿಸಿ ಬಿಡಬೇಕು, ಇಲ್ಲ ಅಂದ್ರೆ ಹಳ್ಳಿಯ ಜನ ಎದ್ದು ನಮಾಜ್ಗೆ ಅಂತ ಹೊರಟು ನಿಲ್ತಾರೆ. ಹೀಗಾಗಿಯೇ ಪೊಲೀಸರಿಗೆ ಇನ್ನಿಲ್ಲದ ಆತುರ. ಅಷ್ಟಕ್ಕೂ ಆ ಅಪ್ಪ ಮಗನನ್ನ ಹಿಡಿಯಲು ಪೊಲೀಸರಿಗೆ ಇಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಇದೆ. ಕಳೆದ ಒಂದು 2-3 ವರ್ಷಗಳ ಹಿಂದೆ ಇವರನ್ನ ಬಂಧಿಸೋದಕ್ಕೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲವು ಎಫರ್ಟ್ಸ್ ಮಾಡಿದ್ದಾರೆ. ಆ ಹಳ್ಳಿಗೆ ಹೋದಾಗ ಇವ್ರದ್ದು ಏನು ಎಮ್ಮು ಅಂದರೆ ಇಡೀ ಹಳ್ಳಿ ಹಳ್ಳಿನೇ ಪೊಲೀಸ್ ಇಲ್ಲರ ಮೇಲೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸೋದು ಇವರ ಎಮ್ಮು. ಹಾಗಾಗಿ ಈ ಹಳ್ಳಿಗೆ ಪೊಲೀಸ್ನವರು ಕಳೆದ 4-5 ವರ್ಷಗಳಿಂದ ಯಾವುದೇ ಪೊಲೀಸ್ ಅಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ಹೋಗಿ ಇವರನ್ನು ಕರ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ. ಸೊ ನಾವು ಲಾಸ್ಟ್ ವೀಕ್ ಒಂದು 15 ದಿವಸಗಳಿಂದ ಒಂದು ಎಫರ್ಟ್ ಮಾಡಿದ್ವಿ. ನಮ್ಮ ಸಬ್ಇನ್ಸ್ಪೆಕ್ಟರ್ಸ್ ಇಬ್ಬರು, ಸಬ್ಇನ್ಸ್ಪೆಕ್ಟರ್ಸ್ 3 ಜನ ಮತ್ತು 2 ಕಾನ್ಸ್ಟೇಬಲ್ಸು, ಅವರು ಜೀವಕ್ಕೂ ಕೂಡ ಭಾಳ ಅಪಾಯ ಬರೋಂಥ ಪರಿಸ್ಥಿತಿ ಇತ್ತು. ಹೌದು, ಅಲ್ಲಿಗೆ ಹೋಗಿ ಯಾರೂ ಈ ಅಪ್ಪ ಮಗನನ್ನ ಅರೆಸ್ಟ್ ಮಾಡೋಕೆ ಸಾಧ್ಯವೇ ಆಗಿರಲಿಲ್ಲ. ಯಾಕಂದ್ರೆ ಪೊಲೀಸರು ಬರೋ ಮಾಹಿತಿ ಈ ಪಾಪಿಗಳಿಗೆ ಮೊದಲೇ ಗೊತ್ತಾಗ್ತಿತ್ತು. ಊರವರು ಹಗಲು ರಾತ್ರಿ ಎನ್ನದೆ ಈ ಪಾಪಿಗಳನ್ನ ಕಾಯ್ತಾ ಇದ್ರು. ಪೊಲೀಸರು ಬಂದಿದ್ದು ಗೊತ್ತಾಗ್ತಾ ಇದ್ದಂತೆ ಮನೆಗೇರಿ ಕಲ್ಲು ತೂರ್ತಿದ್ರು. ಇನ್ನು ಮುಖ್ಯ ರಸ್ತೆಯಿಂದ ಹಳ್ಳಿಯತ್ತ ಹೋಗೋ ರಸ್ತೆಯಲ್ಲಿ ಹೊಸ ಮುಖಗಳೇನಾದ್ರೂ ಕಂಡ್ರೆ ಅಟ್ಯಾಕ್ ಮಾಡ್ತಿದ್ರು. ಅಷ್ಟಕ್ಕೂ ಈ ಅಪ್ಪ ಮಗ ಯಾರು ಅನ್ನೋದನ್ನ ತೋರಿಸಿ ಬಿಡ್ತೀವಿ ನೋಡಿ, ಅಪ್ಪ ಸೈಯದ್ ರಿಯಾಸ್, ಮಗ ಸೈಯದ್ ಶೇರ್ ಅಲಿ. ಕಟ್ಟಿಗೇನಹಳ್ಳಿಯಲ್ಲಿಯೇ ಇದ್ದ ಈ ಅಪ್ಪ ಮಗ ಮಾಡ್ತಾ ಇದ್ದಿದ್ದೇನೋ? ಇವರು ಅರೆಸ್ಟ್ ಆಗಿದ್ದು ಹೇಗೆ? ಆ 2.5 ಗಂಟೆಗಳ ಕಾರ್ಯಾಚರಣೆ ಹೇಗಿತ್ತು? ಅದು ಅಕ್ಷರಶಃ ಸಿನಿಮಾ ಮೆಟೀರಿಯಲ್ ಕಂಡ್ರೆ ಸಿನಿಮಾ ಮೆಟೀರಿಯಲ್. ಅದನ್ನು ತೋರಿಸುವ ಮುಂಚೆ ಕೇವಲ 15 ದಿನದ ಹಿಂದೆ ನಡೆದ ಅದೊಂದು ಘಟನೆಯನ್ನ ಹೇಳಲೇಬೇಕು. ಮಗ ಸೈಯದ್ ಶೇರ್ ಅಲಿ ಮದುವೆ 23 ಡಿಸೆಂಬರ್ ಫಿಕ್ಸ್ ಆಗಿರುತ್ತೆ. ಮದುವೆ ಪರ್ಚೇಸ್ ಅಂತ ಅಪ್ಪ ರಿಯಾಜ್ ಮತ್ತು ಮಗ ಶೇರ್ ಅಲಿ ಮೌಲೂರಿಗೆ ಹೋಗಿರ್ತಾರೆ. ಈ ವೇಳೆಯಲ್ಲಿ ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ. ತಕ್ಷಣ ಪೊಲೀಸರ ತಂಡವೊಂದು ಇಬ್ಬರನ್ನು ಹಿಂಬಾಲಿಸಿರುತ್ತೆ. ಆದರೆ ಚೋರಪ್ಪ ಚಾಂಡಾಲ ಮಗ ಅತಿ ವೇಗದಲ್ಲಿ ತಮ್ಮ ಕಾರ್ನಲ್ಲಿ ಪರಾರಿಯಾಗ್ತಾರೆ. ಹಿಂಬಾಲಿಸಿದ ಪೊಲೀಸ್ ಇನ್ನೋವ ಆಯತಪ್ಪಿ ಡಿವೈಡರ್ ಹತ್ಯೆ ಆಕ್ಸಿಡೆಂಟ್ ಆಗಿರುತ್ತೆ. ಆವತ್ತು ಕಾರ್ನಲ್ಲಿದ್ದ ಪೊಲೀಸರು ಉಳಿದಿದ್ದೆ ಹೆಚ್ಚು. ಅಪ್ಪ ಮಗ ಸೇಫ್ ಆಗಿ ತಮ್ಮ ಸಾಮ್ರಾಜ್ಯವಾಗಿದ್ದ ಕಟ್ಟಿಗೇನಹಳ್ಳಿ ಸೇರಿಕೊಂಡಿರ್ತಾರೆ. ಅಷ್ಟಕ್ಕೂ ಅಪ್ಪ ರಿಯಾಜ್ ಮಗ ಶೇರ್ ಅಲಿ ಮದುವೆಯನ್ನ ಕೋಲಾರದಲ್ಲಿ ಇಟ್ಕೊಂಡಿರ್ತಾನೆ, ರಿಸೆಪ್ಷನ್ ಹೊಸಕೋಟೆಯಲ್ಲಿ. ಆದ್ರೆ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅದ್ದೂರಿ ಮದುವೆಯನ್ನ ಕ್ಯಾನ್ಸಲ್ ಮಾಡಿ ತನ್ನ ಮನೆಯಲ್ಲಿಯೇ ನಿಖಾ ಮಾಡಿರ್ತಾನೆ. ಯಾವಾಗ ಈ ಎಲ್ಲಾ ವಿಚಾರ DCP ದೇವರಾಜ್ಗೆ ಗೊತ್ತಾಯ್ತೋ ಇವರನ್ನ ಬಿಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗಳಾದ ಬಾಲರಾಜ್, ರಾಘವೇಂದ್ರ, ಸುರೇಶ್ ಹಾಗೂ ರಹೀಂಗೆ ಮಫ್ತಿಯಲ್ಲಿ ಕಟ್ಟಿಗೇನಹಳ್ಳಿಗೆ ಹೋಗಿ ಮಾಹಿತಿ ತೆಗೆಯುವಂತೆ ತಿಳಿಸಿದ್ದಾರೆ. ವೇಷ ಬದಲಿಸಿಕೊಂಡು ಹೋದ ಪೊಲೀಸರು ಊರಲ್ಲಿ ಎಷ್ಟು ಮನೆ ಇದೆ, ಅಪ್ಪ ಮಗನ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಮನೆಗೆ ಎಷ್ಟು ಬಾಗಿಲಿದೆ, ಪೊಲೀಸರು ಬಂದಾಗ ಎಲ್ಲಿಂದ ಎಸ್ಕೇಪ್ ಆಗ್ತಾರೆ, ಸಪೋರ್ಟ್ಗಿರೋ ಜನರಾರು, ಊರಿಗೆ ಬರೋಕಿರೋ ದಾರಿಗಳೆಷ್ಟೋ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಹೆಕ್ಕಿ ತಂದಿದ್ದಾರೆ. ಸುತ್ತಮುತ್ತಲ ಮನೆಯವರೆಲ್ಲ ಈ ಅಪ್ಪ ಮಗನ ಸಪೋರ್ಟ್ಗೆ ಬಂದು ಕಲ್ಲು ತೂರೋ ಸಾಧ್ಯತೆ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿಯೇ ಬೆಳಗ್ಗೆ 3-5 ಗಂಟೆಯೊಳಗೆ ಕಾರ್ಯಾಚರಣೆ ನಡೆಸಿದ್ರೆ ಸೇಫ್ ಅಂತ ಟೈಮ್ ಫಿಕ್ಸ್ ಮಾಡಿ ಬೆಂಗಳೂರು ಕೇಂದ್ರ ವಿಭಾಗದ DCP ದೇವರಾಜ್ಗೆ ತಿಳಿಸಿರ್ತಾರೆ. ಅದರಂತೆ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನಾವು ಲಾಸ್ಟ್ ವೀಕ್ ಒಂದು 15 ದಿವಸಗಳಿಂದ ಒಂದು ಎಫರ್ಟ್ ಮಾಡಿದ್ವಿ. ನಮ್ಮ ಸಬ್ಇನ್ಸ್ಪೆಕ್ಟರ್ಸ್ ಇಬ್ಬರು, ಸಬ್ಇನ್ಸ್ಪೆಕ್ಟರ್ಸ್ 3 ಜನ ಮತ್ತು 2 ಕಾನ್ಸ್ಟೇಬಲ್ಸು, ಅವರು ಜೀವಕ್ಕೂ ಕೂಡ ಭಾಳ ಅಪಾಯ ಬರೋಂಥ ಪರಿಸ್ಥಿತಿ ಇತ್ತು. ನಾವು ಅದನ್ನು ಹರಿತು ಆ ಟೀಮ್ ವಾಪಸ್ ಬಂದು
ಇವರನ್ನ ಸರ್ವೆಲೆನ್ಸ್ ಮಾಡಿ ಎಲ್ಲಿರ್ತಾರೆ, ಯಾವ ಮೂಮೆಂಟ್ ಯಾವ ಟೈಮಲ್ಲಿ ಆಕ್ಟಿವ್ ಇರ್ತಾರೆ ಅಂತ ನಮ್ದೇ ಇನ್ಫಾರ್ಮೇಶನ್ ಸೆಟ್ ಮಾಡಿ. ಬೆಳಗಿನ ಜಾವದ ಹೊತ್ತಿಗೆ ಕಟ್ಟಿಗೇನಹಳ್ಳಿಗೆ ಹೋಗಿ ಅಪ್ಪ ಮಗನ ಮನೆಯನ್ನ ಸರೌಂಡ್ ಮಾಡ್ತಾರೆ. ಮನೆಗೆ ಮೂರ್ನಾಲ್ಕು ಗೇಟ್ಗಳು ಎಲ್ಲ ಲಾಕ್. ಪೊಲೀಸರ ಹೆಜ್ಜೆ ಸಪ್ಪಳ ಕೇಳ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಯವರು ಲೈಟ್ ಆನ್ ಮಾಡಿದ್ದಾರೆ. ಟೆರೇಸ್ ಹತ್ತಿ ನೋಡಿದ್ರೆ ಅದಾಗಲೇ ಪೊಲೀಸರು ಅತ್ಯಾಧುನಿಕ ಬಂದೂಕುಗಳೊಂದಿಗೆ ಟೆರೇಸ್ ಮೇಲೆಗೆ ನಿಂತಿದ್ದಾರೆ. ಪೊಲೀಸರನ್ನ ನೋಡಿ ಹೆದರಿ ಎಲ್ಲರೂ ಮನೆಯೊಳಗೆ ಸೇರಿಕೊಂಡಿದ್ದಾರೆ. ನಾವು ಈ ರಿಯಾಜ್ ಮತ್ತು ತಂಡ ಮಾಡಿಕೊಂಡು ಯಾರು ಮನೇನ ಲೊಕೇಟ್ ಮಾಡಿದ್ರು ಅವ್ರ ಜೊತೆ ಒಬ್ಬ ಆಯ್ತ, ನಮ್ಮ ಜೊತೆ ಒಬ್ಬ ಆಯ್ತ. ಸೊ ಹಾಗಾಗಿ ಇಲ್ಲಿಂದಲೇ ಸಪ್ರೇಟ್ ಸಪ್ರೇಟ್ ಟೀಮ್ಸ್ ಹೋಗಿ ಅಟ್ ಎ ಟೈಮ್ ನಾವು ಸರೌಂಡ್ ಮಾಡಿ ಮನೆ ಸರೌಂಡ್ ಮಾಡಿ ಪೊಸಿಷನ್ ತೊಗೊಂಡು ಸುತ್ತಲೂ ನಾನು. ಸೊ ನಾವು ಎಸ್ಕೇಪ್ ಆಗೋದಕ್ಕಾಗಲಿ ಆಮೇಲೆ ಸ್ಕೈ ಸೆಂಟ್ರಿ ಹಾಕ್ಸ್ಕೊಂಡು ಹೋಗಿದ ತಕ್ಷಣ ಫಸ್ಟ್ ಮಾಡಿದ್ದೆ ಅಂದ್ರೆ ಅಥವಾ ನಿಯರ್ ಬೈ ಮನೆಗಳ ಮೇಲೆ ಎಲ್ಲ ಮಾಡರ್ನ್ ವೆಪನ್ಸ್ ಇತ್ತು ನಮ್ಮ ಹತ್ರ. ಸೊ ಪಂಪ್ ಆ್ಯಕ್ಷನ್ ಗನ್ಸ್ ಇತ್ತು ಮತ್ತು ಎಸ್ ಎಲ್ ಆರ್ಸ್ ಇತ್ತು. ಸೊ ಹಾಗಾಗಿ ಎಲ್ಲ ಪೊಸಿಷನ್ ತೊಗೊಂಡು ಲೋಡ್ ಮಾಡಿ ಪೊಸಿಷನ್ ತೊಗೊಂಡು ಪೊಲೀಸರ ಗನ್ ಮುಂದೆ ಕಲ್ಲು ಯಾವ ಲೆಕ್ಕ ಹೇಳಿ. ಏನೋ ಕೇಂದ್ರ ವಿಭಾಗದ ಪೊಲೀಸರ ತಂಡ ಅಪ್ಪ ಮಗನ ಮನೆ ಸುತ್ತುವರೆದಿತ್ತು. ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಅಪ್ಪ ಮಗನಿಗೆ ಸಪೋರ್ಟ್ ಮಾಡ್ತಾ ಕ್ರಿಮಿನಲ್ ಕೃತ್ಯ ಮಾಡ್ತಿದ್ದ ಇನ್ನೆರಡು ಮನೆ ಸುತ್ತುವರೆದಿತ್ತು. ಪೊಲೀಸರು ಎಷ್ಟೇ ಹೇಳಿದ್ರು ಅಪ್ಪ ಮಗ ಮನೆ ಬಾಗಿಲು ತೆರೆದಿರಲಿಲ್ಲ. ಕೆಲ ಪೊಲೀಸರು ಗೇಟ್ ಮುರಿಯಲು ಪ್ರಯತ್ನಿಸಿದ್ದಾರೆ. ಮತ್ತೆ ಕೆಲ ಪೊಲೀಸರು ಅಕ್ಕಪಕ್ಕದ ಮನೆಗೇರಿ ಅಲ್ಲಿಂದ ಈ ಮನೆಗೆ ಜಂಪ್ ಮಾಡ್ತಾರೆ. ಮೇಲಿನ ಬಾಗಿಲು ಮುರಿದು ಗನ್ಗಳೊಂದಿಗೆ ಒಳನುಗ್ಗಿದ್ದಾರೆ. ಈ ವೇಳೆಯಲ್ಲಿ ಅಪ್ಪ ಸೆರೆಯಾಗಿದ್ದಾನೆ. ಮಗ ಎಲ್ಲಿ ಅಂದ್ರೆ, ಇಲ್ಲ ಸರ್ ಇಲ್ಲ, ಆತ ಹೊಸದಾಗಿ ಮದುವೆಯಾಗಿದ್ದಾನೆ, ಮಾವನ ಮನೆಯಲ್ಲಿದ್ದಾನೆ ಅಂತ ಹೇಳಿದ್ದಾನೆ. ಆದ್ರೆ ಪೊಲೀಸರು ಸುಮ್ಮನಾಗ್ಲಿಲ್ಲ, ಮನೆಯಲ್ಲೆಲ್ಲ ಹುಡುಕಾಡಿದ್ರು. ಅದೊಂದು ಮಂಚದ ಕೆಳಗಿದ್ದ ಡ್ರಮ್ನಲ್ಲಿ ಶೇರ್ ಅಲಿ ಬಚ್ಚಿಟ್ಟುಕೊಂಡಿದ್ದ. ಆತನನ್ನು ಹಿಡಿದಿದ್ದಾರೆ. ಮತ್ತೆ ತಂದೆ ಮಗ ಮನೆ ಮುಂದಿರೋ ನಾಲ್ಕು ಗೇಟ್ಗಳ ಬೀಗವಿಲ್ಲ ಅಂತ ನಾಟಕ ಶುರು ಮಾಡಿದ್ದಾರೆ. ಆದ್ರೆ ಪೊಲೀಸರು ಹತ್ತು ಗೇಟ್ಗಳನ್ನ ಮುರಿದು ಇಬ್ಬರನ್ನು ಹೊರಗೆ ಎಳೆದು ತಂದಿದ್ದಾರೆ. ಹಳ್ಳಿನ ಸುತ್ತುವರೆದು ಒಂದು ನಾಲ್ಕು ಮನೆಯನ್ನ ಸರ್ಚ್ ಮಾಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ದೊರೆತಿದ್ದು ರಿಯಾಜ್ ಮತ್ತು ಅವನ ಮಗ. ಸೊ ಅವರಿಗೆ ಬಹಳ ಎಫರ್ಟ್ಸ್ ಮಾಡಿ ಕನ್ವಿನ್ಸ್ ಮಾಡಿದ್ವಿ, ಬಟ್ ಡೋರ್ ಓಪನ್ ಮಾಡಲಿಲ್ಲ. ಸೊ ಮೇಲ್ಗಡೆ ಟೆರೇಸ್ ಮೇಲೆ ಹೋಗಿ ಮೇಲ್ಗಡೆಯಿಂದ ಇಳಿದು ನಮ್ಮವರು. ಸೊ ಒಳಗಡೆ ಒಂದು ಡೋರ್ ಓಪನ್ ಮಾಡಿ ಆಮೇಲೆ ಮೂರು ಡೋರ್ ಇತ್ತು, ಅದನ್ನು ಬ್ರೇಕ್ ಮಾಡಿ ಅವರನ್ನು ಕಸ್ಟಡಿ ತೊಗೊಂಡಿದ್ವಿ ಮಗ ಮತ್ತೆ ಇದನ್ನು. ಪೊಲೀಸರ ಕಾರ್ಯಾಚರಣೆ ಅಷ್ಟಕ್ಕೆ ಮುಗಿದಿರಲಿಲ್ಲ. ಪೊಲೀಸರು ನ್ಯಾಯಾಲಯದಿಂದ ಮನೆ ಸರ್ಚ್ ವಾರಂಟ್ ಪಡೆದಿದ್ರು. ಮನೆಯನ್ನ ಜಾಲಾಡಿದ್ರೆ ಪೊಲೀಸರಿಗೆ ಸಿಕ್ಕಿದ್ದು ಬರೋಬ್ಬರಿ 35 ಲಕ್ಷ ರೂಪಾಯಿ ಕ್ಯಾಶ್, ಅರ್ಧ ಕೆಜಿ ಚಿನ್ನ. ಮನೆಯನ್ನ ನ್ಯಾಯಾಲಯದ ಆದೇಶ ಮೇರೆಗೆ, ಅಂದರೆ ನಾವು ಒಂದು ಸರ್ಚ್ ವಾರೆಂಟ್ ತೊಗೊಂಡಿದ್ವಿ ನ್ಯಾಯಾಲಯದಲ್ಲಿ. ಸರ್ಚ್ ವಾರೆಂಟ್ ತೊಗೊಂಡು ಮನೆಯನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಿದಾಗ ರಿಯಾಜ್ ಮನೆಯಲ್ಲಿ ಸುಮಾರು 35 ಲಕ್ಷದಷ್ಟು ಹಣ ಸಿಕ್ಕಿದೆ ನಮಗೆ. ಮತ್ತು ಇದರ ಜೊತೆಗೆ ಸುಮಾರು 1/2 ಕೆಜಿಯಷ್ಟು ಬಂಗಾರ ಸಿಕ್ಕಿತ್ತು. ಅದರಲ್ಲಿ ಇತ್ತೀಚೆಗೆ ಅವನ ಮಗನಿಗೆ ಮದುವೆ ಆಗಿದ್ದರಿಂದ ಆ ಸೊಸೆಗೆ ಒಂದು 150 ಗ್ರಾಮ್ ಉಡುಗೊರೆ ಬಂದಿತ್ತು, ಅದನ್ನು 150 ಗ್ರಾಮ್ ಅಲ್ಲೇ ವಾಪಸ್ ಕೊಟ್ಟಿದ್ದೀವಿ. ಸೊ ಉಳಿದಂಥ ಹಣನ ಇತ್ತೀಚೆಗೆ ಶಿವಾಜಿನಗರ ಮತ್ತು ಮಾಲೂರಿನಲ್ಲಿ ಇವರು ಖರೀದಿ ಮಾಡೋದಕ್ಕೆ ರಸೀದಿಗಳಿದೆ. ಸೊ ಹಾಗಾಗಿ ಆ ಒಡವೆನ ಬಂಗಾರನ ನಾವು ಮಹಜರ್ ಮುಖಾಂತರ ಸೀಸ್ ಮಾಡ್ಕೊಂಡಿದ್ವಿ, ಮತ್ತು ಕ್ಯಾಶನ್ನು ಸೀಸ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಇನ್ನೇನು ನಮಾಜ್ ಶುರುವಾಗಬೇಕು, ಅಷ್ಟರೊಳಗಾಗಿ ಪೊಲೀಸರ ಕಾರ್ಯಾಚರಣೆ ಮುಗಿದಿತ್ತು. ಅಪ್ಪ ಮಗನನ್ನ ಜೀಪ್ನಲ್ಲಿ ಎತ್ತಾಕಿಕೊಂಡು ಬಂದ ಪೊಲೀಸರು ಅವರೊಂದಿಗೆ ಹಲವು ನಂಬರ್ ಪ್ಲೇಟ್, ಡೈರಿ, ಕೆಲ ದಾಖಲೆ, ಚಿನ್ನಾಭರಣ ಮತ್ತು 35 ಲಕ್ಷ ಕ್ಯಾಶ್ ಸೀಸ್ ಮಾಡಿ ಬೆಂಗಳೂರಿನತ್ತ ಹೊರಟು ನಿಂತಿದ್ರು. ಹಾಗಾದ್ರೆ ಈ ಅಪ್ಪ ಮಗ ಮಾಡಿದ್ದೇನೋ? ಅವರಿಬ್ಬರನ್ನ ಬಂಧಿಸೋಕೆ ಪೊಲೀಸರು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇಕೆ? ಅದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಕಹಾನಿ. ಚೋರಪ್ಪ ಚಾಂಡಾಲ ಮಗ ಇಬ್ಬರು ಸೇರಿ ಪೊಲೀಸರು ತಮ್ಮ ಬಳಿ ಬರದಂತೆ ಬೆಂಗಳೂರಿನ ಸಮೀಪದಲ್ಲಿರುವ ಹಳ್ಳಿಯಲ್ಲಿ ಕುಳಿತು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಕೋಟಿ ಕೋಟಿ ಲೆಕ್ಕದಲ್ಲಿ ದುಡಿತಾ ಇದ್ರು. ಅವರ ಟಾರ್ಗೆಟ್ ಬೆಂಗಳೂರು.
ಸೂಪರ್ ಕಾಪ್ ಮುಂದುವರಿಸ್ತೀವಿ, ಒಂದು ಸಣ್ಣ ಬ್ರೇಕ್ನ ನಂತರ. ಪೊಲೀಸರು ಪ್ರವೇಶಿಸಲು ಸಾಧ್ಯವೇ ಆಗದಂತೆ ಹಳ್ಳಿಯಲ್ಲಿ ಕುಳಿತು ಕಾರ್ಯಾಚರಣೆ ನಡೆಸುತ್ತಿದ್ದ ಕಿರಾತಕ ಅಪ್ಪ ಮಗ ಅಲ್ಲಿಂದಲೇ ಬೆಂಗಳೂರನ್ನ ಅಲ್ಲಾಡಿಸ್ತಾ ಇದ್ರು. ತಮಿಳುನಾಡು, ಆಂಧ್ರ, ಕೇರಳದಲ್ಲೂ ಕೂಡ ತಮ್ಮ ಕೈಚಳಕ ತೋರಿಸ್ತಾ ಇದ್ರು. ಹಾಗಾದ್ರೆ ಇಬ್ಬರು ಮಾಡ್ತಾ ಇದ್ದಿದ್ದೇನು? ಅದನ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬೆಳಗಿನ ಜಾವ ಟಫೆಸ್ಟ್ ಆಪರೇಷನ್ ನಡೆಸಿ ತಂದೆ ಮಗನನ್ನ ಹಿಡಿದು ತಂದಿದ್ರು. ಅಂದಾಗೆ ಈ ತಂದೆ ಮಗ ಎಂಥ ಕೆಲಸ ಮಾಡ್ತಾ ಇದ್ರು ಅಂತೀರಾ? ನಿಮ್ಗೆಲ್ಲ ಗೊತ್ತೇ ಇದೆ, ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಅಂದ್ರೆ ಮಡಿವಾಳ, ಮೈಕೋ ಲೇಔಟ್, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಗಂಧದ ಮರಗಳವು ಹೆಚ್ಚಾಗಿದ್ದವು. ಸರ್ಕಾರಿ ಬಂಗಲೆಗಳು ಅಷ್ಟೇ ಏಕೆ, ಕಮಿಷನರ್ ಆಫೀಸ್ ಹಿಂಭಾಗದಲ್ಲಿ ಗಂಧ ಕಳ್ಳರು ತಮ್ಮ ಕರಾಮತ್ತ ಪ್ರದರ್ಶಿಸಿದ್ರು. ಸದ್ದೇ ಇಲ್ಲದಂತೆ ರಾತ್ರೋರಾತ್ರಿ ಗಂಧದ ಮರ ಕಳ್ಳತನವಾಗ್ತಿತ್ತವು. ತನಿಖೆ ನಡೆಸಿದ ಪೊಲೀಸರಿಗೆ ತಮಿಳುನಾಡಿನಿಂದ ಬಂದವರು ಮರಗಳ್ಳತನ ಮಾಡ್ತಾರೆ ಅನ್ನೋದು ಗೊತ್ತಾಗಿತ್ತು. ಮರ ಕತ್ತರಿಸಿದ ನಂತರ ಅದನ್ನ ಬಾಗಲೂರಿನ ಅಹಮದುಲ್ಲಾ ಬ್ರದರ್ಸ್ಗೆ ಕೊಟ್ಟು ಹೋಗ್ತಾ ಇದ್ರು. ಅದು December 11 ಬೆಳಗಿನ ಜಾವ. ಗಂಧದ ಮರಗಳನ್ನ ಕಡಿಸಿ ತಂದೆ ಮಗನಿಗೆ ಪೂರೈಸ್ತಾ ಇದ್ದಂತ ಇಬ್ಬರು ಸಹೋದರರನ್ನ ಕಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ಪೈಕಿ ಒಬ್ಬಾತನ ಕಾಲಿಗೆ ಗುಂಡನ ಕೂಡ ಹಾರಿಸಿದ್ರು. ಅದಾದ ನಂತರ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಗಂಧದ ಮರಗಳನ್ನ ಕಡಿತಾ ಇದ್ದಂತಹ ಮತ್ತೆ ಮೂವರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವೆಲ್ಲ ಬೆಳವಣಿಗೆ ಆದ ನಂತರವೇ ಈ ಭರ್ಜರಿ ಆಪರೇಷನ್ ಶುರುವಾಗಿದ್ದು. ಪೊಲೀಸರು ಬಂಧಿತರ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಸಿಕ್ಕ ಮಾಹಿತಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದ್ದವು. ಯಾಕಂದ್ರೆ ಅಲ್ಲಿ ಗಂಧದ ಮರ ಕಡಿಯಿತಾಗಿದ್ದವರು ತಮಿಳುನಾಡು ಮೂಲದವರು, ನಂತರ ಅದನ್ನು ತೆಗೆದುಕೊಳ್ಳುತ್ತಿದ್ದವರು ಬಾಗಲೂರಿನ ಸಹೋದರರು, ಅಂತಿಮವಾಗಿ ಅದು ತಲುಪ್ತಾ ಇದ್ದಿದ್ದು ಕಟ್ಟಿಗೇನಹಳ್ಳಿಯ ಈ ಅಪ್ಪ ಮಗನಿಗೆ. ರಾತ್ರಿ ಹೊತ್ತು ಬಹಳ ಕೇರ್ಫುಲ್ ಆಗಿ ಅದನ್ನ ಗೊತ್ತಾಗದಾಗೆ, ಅಂದ್ರೆ ಆ ನಿವಾಸದಲ್ಲಿ ಸರ್ಕಾರಿ ಬಂಗಲೆಗಳಿರುವಂತಹ ಇವರಿಗೆ ವಾಸ್ ಅಂತ ಇವರಿಗೆ ಗೊತ್ತಾಗದಾಗೆ ಭಾಳ ಕೇರ್ಫುಲ್ ಆಗಿ ಅದನ್ನು ಕಡಿತಾ ಇದ್ರು. ಹಾಗಾಗಿ ಆ ಇಳಯರಾಜ ಆ ಟೀಮನ್ನು ನಾವು ಇತ್ತೀಚೆಗೆ ಬಂಧಿಸಿದ್ವಿ, ಮತ್ತು ಅಮ್ದುದುಲ್ಲಾ ಅವರನ್ನು ಬಂಧಿಸಿದ್ವಿ. ಇವರೆಲ್ಲರೂ ನಾವು ಇಂಟ್ರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂದರೆ, ಕಳೆದ 4-5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗಂಧದ ಮರ ಕಳ್ತನ ಆಗಿದೆ, ರೆಡ್ ಸ್ಯಾಂಡರ್ ಕಳ್ತನ ಆಗಿದೆ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಎಲ್ಲ ರೆಡ್ ಸ್ಯಾಂಡರ್ ಮತ್ತು ಸ್ಯಾಂಡಲ್ವುಡನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ, ಕಟ್ಟಿಗೇನಹಳ್ಳಿ ಅಂತ. ಈ ಕಟ್ಟಿಗೇನಹಳ್ಳಿನಲ್ಲಿ ಕೆಲವು ವ್ಯಕ್ತಿಗಳು ಇದನ್ನು ರಿಸೀವ್ ಮಾಡ್ತಾರೆ, ಮತ್ತು ಅವರೇ ಇದಕ್ಕೆ ಪ್ರೇರೇಪಿಸ್ತಾರೆ, ಇದಕ್ಕೆ ಬೇಕಾದಂಥ ವಾಹನಗಳನ್ನು ಕೊಡ್ತಾರೆ ಅಂತ ಕೂಡ ನಮ್ಮಲ್ಲಿ ನಮಗೆ ಮಾಹಿತಿ ಸಿಕ್ತು. ಆ ರೀತಿಯಾಗಿ ಮೈನ್ ಕಿಂಗ್ ಪಿನ್ ಅದರಲ್ಲಿ ನಮಗೆ ಗೊತ್ತಾಗಿದ್ದು ರಿಯಾಜ್ ಮತ್ತು ಅವನ ಮಗ. ಸೊ ಇವು ರಿಯಾಜ್ ಮತ್ತು ಇವ್ರ ಮಗ ಭಾಳ ಮೋಡಸ್ ಆಪರೇಂಡ್ ಇದೆ. ಅವರು ಯಾವುದೇ ಕಾರಣಕ್ಕೂ ಆ ಕಟ್ಟಿಗೇನಹಳ್ಳಿ ಹಳ್ಳಿಯನ್ನು ಬಿಟ್ಟು ಹೊರಗಡೆ ಬರೋದಿಲ್ಲ, ಅವ್ರದ್ದು ಆಪರೇಷನ್ ಆ ಹಳ್ಳಿಯಲ್ಲೇ ಇರುತ್ತೆ. ವಿಷಯ ಅಂದ್ರೆ ಕಡಿಯೋರಿಗೆ ಅದನ್ನ ಸಾಗಿಸುವವರಿಗೆ ವಾಹನ ಸಪ್ಲೈ ಮಾಡ್ತಾ ಇದ್ದಿದ್ದು ಇದೇ ತಂದೆ ಮಗ. ತಾವು ಖರೀದಿಸೋ ಹಳೆಯ ಕಾರ್ಗಳಿಗೆ OLX ನಲ್ಲಿ ಸೇಲ್ಗಿದ್ದ ವಾಹನಗಳ ನಂಬರ್ ಪ್ಲೇಟ್ ಹಾಕಿ ಅದನ್ನ ಗಂಧ ಮತ್ತು ರಕ್ತ ಚಂದನ ಸಾಗಾಟಕ್ಕೆ ಬಳಸ್ತಾ ಇದ್ರು. OLX ನಲ್ಲಿ ಯಾರಾದರೂ ಸೇಲ್ ಹಾಕಿದ್ರೆ ಅಲ್ಲಿಂದ ನಂಬರ್ ತೆಗೆದು ಇವ್ರ ವೆಹಿಕಲ್ ಹಾಕಿ ಆ ವೆಹಿಕಲ್ನ ತಮಿಳುನಾಡಿಂದ ಬರುವಂತ ಇಳಯರಾಜ ಅಂಡ್ ಗ್ಯಾಂಗ್ಗೆ ಅಪರಾಧ ಮಾಡೋದಕ್ಕೆ ಕೊಡ್ತಾರೆ. ಅವ್ರ ಅಪರಾಧ ಮುಗಿದ ನಂತರ ಆ ಮಾಲನ್ನು ಅಮ್ದದುಲ್ಲಾ ಗ್ಯಾಂಗ್ಗೆ ಬಾಗಲೂರಲ್ಲಿ ಡೆಲಿವರಿ ಮಾಡಬೇಕು. ಬಾಗಲೂರಲ್ಲಿ ಡೆಲಿವರಿ ಮಾಡಿ ಬಾಗಲೂರಲ್ಲಿ ಅದನ್ನು ನೀಟಾಗಿ ಚೂಪ್ ಮಾಡಿ ಪೌಡ್ರ್ ಥರ, ಕೆಲವೆಲ್ಲ ಹೊರಗಡೆ ಇರೋದೆಲ್ಲ ಪೌಡ್ರ್ ಥರ ಮಾಡ್ತಾರೆ, ಒಳಗಡೆ ಅದೇನು ಭಾಳ ವ್ಯಾಲ್ಯೂ ಇರುತ್ತೆ ಅದನ್ನು ಸಣ್ಣ ಪೀಸ್ ಮಾಡಿ ಟೂ ವೀಲರ್ನಲ್ಲಿ ಇವನಿಗೆ ಕಟ್ಟಿಗೇನಹಳ್ಳಿಗೆ ಡೆಲಿವರಿ ಕೊಡೋದು. ಸೊ ಇದು ರಕ್ತ ಚಂದನವಿರಲಿ ಶ್ರೀಗಂಧವಿರಲಿ, ಈ ಅಪ್ಪ ಮಗ ಖರೀದಿಸೋದು ಕಡಿಮೆ ಬೆಲೆಗೆ, ಮಾರೋದು ಸಿಕ್ಕಾಪಟ್ಟೆ ಬೆಲೆಗೆ. ಎಷ್ಟು ಅಂತೀರಾ? ಇವರು ರಕ್ತ ಚಂದನ ಇವರಿಗೆ 300 ರೂಪಾಯಿಗೆ ಸಿಗುತ್ತೆ ಕೆಜಿ, ಬಟ್ ಅವರು ಹರ್ಬಾ ಲೈಫ್ಗೆ 10,000 ರೂಪಾಯಿ. ಇವನು ಪರ್ಚೇಸ್ ಮಾಡೋದು 300 ರೂಪಾಯಿಗೆ, ಮಾರೋದು 10,000 ರೂಪಾಯಿ ಕೂತ್ ಕಡೆ. ಸೊ ಹಾಗಾಗಿ ಇವರು ಎನ್ಕರೇಜ್ ಮಾಡ್ತಾರೆ, ಎಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತೊಗೊಳೋದು, ಹಳೇ ಗಾಡಿ ಫೋರ್ಡ್ ಐಕಾನ್ ಇವ್ರದ್ದು ಫೇವ್ರೇಟ್ ವೆಹಿಕಲ್. ಸೊ ಫೋರ್ಡ್ ಐಕಾನ್ಗೆ ಏನು OLX ಅಲ್ಲಿ ಹಾಕಿರ್ತಾನೆ ಅದೇ ವೆಹಿಕಲ್ ಆ ಥರ ಮಾಡಿಫೈ ಮಾಡ್ತಾರೆ. ಗ್ಯಾರೇಜ್ ಇದೆ ಇವ್ರದ್ದು ಅಲ್ಲೇ ಕಟ್ಟಿಗೇನಹಳ್ಳಿಯಲ್ಲಿ. ಆ ವೆಹಿಕಲ್ಗೆ ಫೋರ್ಡ್ OLX ಕಪ್ಪು ಸ್ಟ್ರಿಪ್ ಇದ್ದ ಗಾಡಿ ಸುತ್ತಲೂ ಇವರು ಒಂದು ಕಪ್ಪು ಸ್ಟ್ರಿಪ್ ಹಾಕಿ ಅದೇ ನಂಬರ್ನ ಈ ಗಾಡಿಗೆ ಹಾಕ್ಕೊಳ್ತಾರೆ.
ಪಕ್ಕಾ ಪ್ಲಾನ್ಡ್ ಅಪ್ಪ ಮಗ ಅಂತಾಯ್ತು. ಬರೀ ಬೆಂಗಳೂರು ಮಾತ್ರವಲ್ಲ, ನೆರೆಯ ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧ ಭಾಗಗಳಿಂದ ಶ್ರೀಗಂಧ, ರಕ್ತ ಚಂದನ ತರಿಸ್ತಾ ಇದ್ರು. ಎಷ್ಟೇ ಡೀಲ್ ಮಾಡಿದ್ರು ತಮ್ಮ ಸೇಫೆಸ್ಟ್ ಹಳ್ಳಿ ಬಿಟ್ಟು ಹೊರ ಬರ್ತಾ ಇರಲಿಲ್ಲ. ರಿಯಾಜ್ ಮತ್ತು ಇವ್ರ ಮಗ ಬಹಳ ಮೋಡಸ್ ಆಪರೇಂಡ್ ಇದೆ ಅವರು. ಅವ್ರು ಯಾವುದೇ ಕಾರಣಕ್ಕೂ ಆ ಕಟ್ಟಿಗೆನಹಳ್ಳಿ ಹಳ್ಳಿಯನ್ನು ಬಿಟ್ಟು ಹೊರಗಡೆ ಬರೋದಿಲ್ಲ. ಅವ್ರದ್ದು ಆಪರೇಷನ್ ಆ ಹಳ್ಳಿಯಲ್ಲೇ ಇರುತ್ತೆ. ರಿಸೀವ್ ಮಾಡಬೇಕಾದ್ರೆ ಮಧ್ಯರಾತ್ರಿ ಆ ಊರು ಹಿಂದ್ಗಡೆ ಯಾವ್ದಾರ ಒಂದು ನೀಲಗಿರಿ ತೋಪಿನಲ್ಲಿ ರಿಸೀವ್ ಮಾಡ್ತಾರೆ. ಡೆಲಿವರಿ ಮಾಡಬೇಕಾದ್ರೂ ಅಷ್ಟೇ, ಯಾರಿಗಾದರೂ ಕರೆಸ್ಕೊಂಡು ನಾನು ರಾತ್ರಿ ಹೋದ ಸಮಯದಲ್ಲಿ ಡೆಲಿವರಿ ಮಾಡ್ತಾರೆ, ಯಾರಿಗೂ ಗೊತ್ತಾಗದಾಗೆ. ವರ್ಷಗಳಿಂದ ಕೋಟಿ ಕೋಟಿ ಹಣ ದುಡಿಯಿತ, ತಮ್ಮ ಹಳ್ಳಿಯಲ್ಲಿ ರಾಜರಂತೆ ಬದುಕುತ್ತಿದ್ದ ಈ ಅಪ್ಪ ಮಗ ಕೊನೆಗೂ ಪೊಲೀಸರಿಗೆ ಸೆರೆಯಾಗಿದ್ದಾರೆ. ಇವರಿದ್ದ ಮನೆಯಿಂದ ಪೊಲೀಸರು ಕೆಲ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕಳೆದ ಹಲವು ವರ್ಷಗಳಿಂದ ಎಷ್ಟೆಷ್ಟು ಗಂಧ, ರಕ್ತ ಚಂದನ ಡೀಲಿಂಗ್ ಮಾಡಿದ್ದೇವೆ ಅನ್ನೋದನ್ನ ಈ ಕಿರಾತಕರು ಬರೆದಿಟ್ಟಿದ್ದಾರೆ. 107 kg ರಿಸೀವ್ ಮಾಡ್ಕೊಂಡಿದ್ದಾನೆ. ಅದಾದ ನಂತರ ಕೂಡ ನಾವು ಪ್ರಮುಖ ಆರೋಪಿಗಳನ್ನು ಫೀಲ್ಡಲ್ಲಿ ಯಾರು ಅಮ್ದುಲ್ ಅಂಡ್ ಬ್ರದರ್ಸ್ ಮತ್ತು ಇಳರಾಜ ಹುಡುಗನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಡಿಸೆಂಬರ್ 31 ಅಂದರೆ ಇತ್ತೀಚೆಗೆವರೆಗೂ ಇವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ಬೆಂಗಳೂರಿಂದನೇ ಅಲ್ಲ, ಬೇರೆ ಬೇರೆ ನಗರಗಳಿಂದ, ಬೇರೆ ಬೇರೆ ಏರಿಯಾಗಳಿಂದ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಇವ್ರ ಮೇಲೆ ಕೋಕಾ ಕಾಯ್ದೆಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಿಸಿದ್ದೀವಿ. ಆಲ್ರೆಡಿ ಅವರ ತಮಿಳು ಏರ್ಕಾಡಿಂದ ಏನು ಕರ್ಕೊಂಡು ಬಂದಿದ್ವಿ, ಅವ್ರ ಮರ ಕಟ್ ಮಾಡೋದಕ್ಕೆ ಬಂದಿದ್ದರು ಫೀಲ್ಡ್ಗೆ ಅವರು, ಮತ್ತು ಈ ಸ್ಟ್ರಾಟಜಿಕ್ ಏನು ಅಸಿಸ್ಟೆನ್ಸ್ ಕೊಟ್ಟಿದ್ದರು. ಸೊ ವೆಹಿಕಲ್ ಅದಲ್ಲ ನಾನು, ಸೊ ಅವ್ರನ್ನ ಕಸ್ಟಡಿ ತಗೊಂಡಿದ್ದೀವಿ. ಸದ್ಯ ಈ ತಂದೆ ಮಗನ ಮೇಲೆ ಪೊಲೀಸರು ಕೋಕಾ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮರ ಕಡಿಯೋರು, ಮರವನ್ನ ತಂದೆ ಮಗನಿಗೆ ತಲುಪಿಸುವವರು ಈಗಾಗಲೇ ಸಿಕ್ಕಿದ್ದಾರೆ. ವಾಹನ ಕೊಟ್ಟು ಗಂಧ ತರಿಸಿಕೊಂಡು ಅದನ್ನ ಹೆಚ್ಚಿನ ಬೆಲೆಗೆ ಮಾರ್ತಿದ್ದ ತಂದೆ ಮಗ ಅರೆಸ್ಟ್ ಆಗಿದ್ದಾರೆ. ಇನ್ನೇನು, ಈ ತಂದೆ ಮಗನಿಂದ ಗಂಧ ಹಾಗೂ ರಕ್ತ ಚಂದನ ಖರೀದಿಸುತ್ತಿದ್ದವರ ಬಗ್ಗೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅವರನ್ನು ಶೀಘ್ರವಾಗಿ ಬಂಧಿಸುವ ವಿಶ್ವಾಸ ಪೊಲೀಸರಲ್ಲಿದೆ. ಇನ್ನು ಮುಂದೆ ಶ್ರೀಗಂಧ ಮತ್ತು ರಕ್ತ ಚಂದನ ಕಳ್ಳ ಸಾಗಾಟ ಮಾಡಲೇಬಾರದು. ಆ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳೋಕೆ ನಿರ್ಧರಿಸಿದ್ದಾರೆ. ಆದರೆ ಆ 2.5 ಗಂಟೆಗಳ ಕಾರ್ಯಾಚರಣೆ ಇದೆಯಲ್ಲ, ಡಿಸಿಪಿ ದೇವರಾಜ್, ಡಿಸಿಪಿ ಅಬ್ದುಲ್ ಅಹದ್ ಅವರ ತಂಡದ ಕಾರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾರೇನೇ ತಪ್ಪು ಮಾಡಿದ್ರು ಬಹಳ ದಿನ ಮುಚ್ಚಿಡಕ್ಕಾಗಲ್ಲ, ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲೇಬೇಕು. ಇಂಥ ಮತ್ತಷ್ಟು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಜೊತೆ ಮುಂದಿನ ಶನಿವಾರ ಮತ್ತೆ ಬರುತ್ತೆ ಸೂಪರ್ ಕಾಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.